Subscribe now and press the bell icon. Never miss an update. ನಿಪ್ಪಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಚಿರೋಟಿ ರವೆಯಿಂದ ನಿಪ್ಪಟ್ಟು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಫೈನ್ ಸೂಜಿಯಿಂದ ನಿಪ್ಪಟ್ಟು, ಅದಕ್ಕೆ ನೋಡಿ ರೋಸ್ಟೆಡ್ ಪೀನಟ್ಸ್, ಕಡಲೆಕಾಯಿ ಬೀಜ ಹುರಿದಿರುವಂಥದ್ದು 2 ಟೇಬಲ್ ಸ್ಪೂನ್ ಬೌಲ್ಗೆ ಹಾಕ್ಕೊಳ್ಳಿ ಬ್ಲೆಂಡರ್ ಬೌಲ್ಗೆ. ಹಾಗೆ 1 ಟೇಬಲ್ ಸ್ಪೂನು ಹುರಿಗಡಲೆ ಅಂದರೆ ಫ್ರೈಡ್ ಗ್ರಾಮ್, ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಂಡು ಮೀಡಿಯಮ್ ಫೈನ ಪೌಡರ್ ಮಾಡಿ, ಮಾಡಿದಂಥ ಪೌಡರ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈಗ ನೋಡಿ ಅದಕ್ಕೆ 1 ಕಪ್ಪು ಚಿರೋಟಿ ರವೆ ಅಂದರೆ ಫೈನ್ ಸೂಜಿ ಹಾಕ್ಕೊಳ್ಳಿ. ಹಾಗೆ 1/4 ಕಪ್ಪು ಮೈದಾ ಹಾಕ್ಕೊಳ್ಳಿ. 2 ಟೀಸ್ಪೂನು ಚಾಪ್ ಮಾಡಿರುವಂಥ ಫೈನಾಗಿ ಕರಿ ಲೀವ್ಸ್ ಹಾಕ್ಕೊಳ್ಳಿ. ಹಾಗೆ 2 ಟೀಸ್ಪೂನು ಎಳ್ಳು ಹಾಕ್ಕೊಳ್ಳಿ, ಬಿಳಿ ಎಳ್ಳು. 1 ಟೀಸ್ಪೂನು ಬ್ಯಾಡಗಿ ಮೆಣಸಿನ ಪುಡಿ ಹಾಕ್ಕೊಳ್ಳಿ. 2¾ ಕಪ್ ಟೀಸ್ಪೂನು ಉಪ್ಪು ಹಾಕ್ಕೊಳ್ಳಿ. 2 ಪಿಂಚು ಹಿಂಗೆ ಹಾಕ್ಕೊಳ್ಳಿ. 1/6 ಕಪ್ಪು ರಾ ಕುಕಿಂಗ್ ಆಯಿಲ್ ಎಣ್ಣೆ ಹಾಕ್ಕೊಳ್ಳಿ. ಚೆನ್ನಾಗಿ ಕ್ರಂಬಲ್ ಆಗೋ ತನಕ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಸೇರಿ ಬರಲಿ, ಚೆನ್ನಾಗಿ ಮಿಕ್ಸ್ ಆಗಲಿ. ನೋಡಿ ಹಿಡಿದು ತೋರಿಸಿದ್ರೆ ಹೆಂಗಾಗುತ್ತೆ ನೋಡಿ. ಅದು ರವೆ ಆಗಿದ್ದರಿಂದ ನಿಮ್ಮ ಕರಿ ಹಿಡೀಲಿಕ್ಕೆ ಬರೋದಿಲ್ಲ. ಹಾಂ, ಚೆನ್ನಾಗಾಯಿತು ಮಿಕ್ಸು. ಈಗ ಮೆತ್ತಗೆ ನೀರು ಹಾಕ್ಕೊಳ್ಳಿ, ಮತ್ತು ಮಿಕ್ಸ್ ಮಾಡ್ತಾ ಬನ್ನಿ, ಕಲಿಸ್ತಾ ಬನ್ನಿ. ಅದು ಹಿಟ್ಟಾದಾಗೆ ಆಗಬೇಕು ನಾವು ಮಿಕ್ಸ್ ಮಾಡಿದ ಪೆಟ್ಟಿಗೆ. ಹಾಂ, ಈಗ ನೋಡಿ ಇನ್ನೊಂದು ಚೂರು ನೀರು ಹಾಕ್ಕೊಳ್ಳಿ, ಯಾಕಂದರೆ ತುಂಬ ಗಟ್ಟಿಯಾಗಿದೆ, ಅಷ್ಟು ಗಟ್ಟಿ ಇರಬಾರ್ದು, ಅದು ನಮಗೆ ತಟ್ಟಕ್ಕಾಗಲ್ಲ. ಆಮೇಲೆ ನೋಡಿ ಸ್ಟಿಫ್ ಡೌ ಮಾಡಿಬಿಟ್ಟಿಡಿ. ಈಗ ಅಲ್ಲಿಗೆ ಅದು ರೆಸ್ಟ್ ಮಾಡೋಕ್ಕಿಡಿ ಒಂದು 30 ಮಿನಿಟ್ಸು, ಬೌಲ್ದು ಮುಚ್ಚಲ ಹಾಕಿಬಿಟ್ಟು. ಅದು ರೆಸ್ಟ್ ಮಾಡಿದ್ಮೇಲೆ ಹೇಗಿರುತ್ತೆ ಅಂತ ನೋಡಿ. ಐ ಥಿಂಕ್ ಇದು ಇನ್ನೂ ಗಟ್ಟಿಯಾಗಿದೆ, ಅದರಿಂದ ಇನ್ನೂ ಒಂದು ಅಥವಾ 2 ಟೀಸ್ಪೂನ್ ನೀರು ಹಾಕೋಬೇಕಾಗುತ್ತೆ. 1 ಟೀಸ್ಪೂನ್ ಹಾಕ್ಕೊಂಡು ನೋಡಿ, ಬೇಕು ಅನಿಸಿದರೆ ಇನ್ನೂ ಹಾಕ್ಕೊಳ್ಳಿ, ಇಲ್ಲದಿದ್ರೆ ಬೇಡ. ಚೆನ್ನಾಗಿ ನೀಡ್ ಮಾಡಿ ಮತ್ತೆ ಅದನ್ನು ಮುಚ್ಚಿಬಿಟ್ಟು ಇನ್ನೊಂದು 30 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕಿಡಿ. ಈಗ ನೋಡಿ ಓಪನ್ ಮಾಡಿ ನೋಡಿ, ಆಯ್ತಲ್ಲ, ಇವಾಗ ಸಾಫ್ಟಾಗಿದೆ ನೋಡಿ, ಹೌದಾ. ಈಗ ಸಣ್ಣ ಸಣ್ಣ ಬಾಲ್ ಮಾಡಿಬಿಟ್ಟು ನೀಡ್ ಮಾಡಿ, ಅದನ್ನು ಪಿಂಚ್ ಔಟ್ ಮಾಡಿ. ಹಾಗೆ ನೋಡಿ, ಇವಾಗ ನೋಡಿ ಸಾಫ್ಟ್ ತೋರಿಸ್ತಾ ಇದ್ದೀನಿ. ಈಗ ಅದನ್ನು ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಪ್ಯಾಟ್ ಮಾಡಿ ತಟ್ಟಿಬಿಡಿ ಚೆನ್ನಾಗಿ. ಅದಕ್ಕೆ ತಟ್ಟೆ ಅಂತಲೇ ಹೇಳ್ತಾರೆ ತಮಿಳಿನಲ್ಲಿ. ನೋಡಿ ಹಂಗೆ ತಟ್ಟಿ, ಒಂದು 3 ತಟ್ಟಿದ್ದು ತೋರಿಸಿದ್ದೀನಿ ನೋಡಿ. ಹಾಗೆ ಪ್ರಿಕ್ ಮಾಡಿ ಫೋರ್ಕಿಂದ, ಯಾಕಂದರೆ ಅದು ಪಫ್ ಅಪ್ ಆಗಬಾರ್ದು ಅದಕ್ಕೆ. ಈಗ ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ 2 ತುಪ್ಪ, 2 ಕಪ್ಪು ಬಿಸಿ ಆಗಿದೆ. ಇವಾಗ ಅದರಲ್ಲಿ ಸ್ಲೈಡ್ ಮಾಡಿ ಮೆತ್ತಗೆ, ಯಾಕಂದರೆ ಎಣ್ಣೆ ಕಾದಿದೆ. ಸ್ಲೋವಾಗಿ ಸ್ಲೈಡ್ ಮಾಡಿ ಸೈಡಿಂದ, ಎಷ್ಟು ಹಿಡಿಯುತ್ತೋ ಅಷ್ಟು ಮಾಡಿ, ಒಂದು 5-6 ಅಡಿಗೆ ಹಾಕಿ ಸಾಕು. ಓವರ್ ಲೋಡ್ ಮಾಡಿಬಿಡಿ. ಚೆನ್ನಾಗಿ ಲೋ ಮೀಡಿಯಮ್ ಫ್ಲೇಮಲ್ಲಿ, ಮೀಡಿಯಮ್ ಫ್ಲೇಮು ಲೋ ಮೀಡಿಯಮ್ ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ಫ್ರೈ ಮಾಡಿ. ಅದನ್ನು ಸಿಸ್ಲಿಂಗ್ ಸ್ಟಾಪ್ ಆಗೋದಂಗೆ ಫ್ರೈ ಮಾಡಬೇಕು. ಈಗ ಫ್ಲಿಪ್ ಮಾಡಿ ಫ್ರೈ ಮಾಡಿ. ಈಗ ನೋಡಿ ಎಷ್ಟು ಚೆನ್ನಾಗಿ, ನೋಡಿ ಎಷ್ಟು ಚೆನ್ನಾಗಿ ಕಲರು ಬಂತು, ಹೌದಾ. ಈಗ ನೋಡಿ ಇನ್ನೂ ಸಿಸ್ಲಿಂಗ್ ಇದೆ, ಅದರಿಂದ ಇನ್ನೂ ಮಾಡಬೇಕು ನೀವು, ಫ್ರೈ ಮಾಡಬೇಕು. ಈಗಾದರೆ ಆಯಿತು, ಸಿಸ್ಲಿಂಗ್ ಸ್ಟಾಪ್ ಆಯಿತು. ಈಗ ಸ್ಲೈಡ್ ಮಾಡಿ, ಕಂಪ್ಲೀಟಾಗಿ ಎಣ್ಣೆ ಡ್ರೈನ್ ಮಾಡಬೇಕಲ್ಲ. ಈಗ ಅದನ್ನು ಕೊಲೆಂಡರ್ಗೆ ಟ್ರಾನ್ಸ್ಫರ್ ಮಾಡಿಟ್ಟಿದ್ದೀನಿ ನೋಡಿ, ಅದನ್ನು ನಿಮಗೆ ಕಾಣುತ್ತೆ ನೋಡಿ, ಹೌದಾ. ನೋಡಿ ಪ್ಲೇಟಲ್ಲಿ ಇಟ್ಟಿದ್ದೀನಿ. ಕ್ರಿಸ್ಪಿ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಅಕ್ಕಿದು ತಟ್ಟೆಗಿಂತ ನಿಪ್ಪಟ್ಟಿಗಿಂತ ಹೆಚ್ಚು ಚೆನ್ನಾಗಾಗುತ್ತೆ ನೋಡಿ. ತೋರಿಸಿದ್ದೀನಿ ಯಮ್ಮಿ ಸೂಜಿ ನಿಪ್ಪಟ್ಟು ರೆಡಿ ಆಯಿತು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಅಕ್ಕಿ ನಿಪ್ಪಟ್ಟದ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಬಾಯ್.